ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಈ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಬಾಳು ಕೂಡ ಬೆಳಕಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸೊ ಓಕೆ, ಹಾಗಾದ್ರೆ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಬಟ್ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ಮಿಸ್ ಆದ್ರೆ ನಿಮ್ಮನ್ನ ಎಲ್ಲ ವಿಡಿಯೋಸ್ ನ ನೋಡ್ಬೋದು. ಓಕೆ, ಹಾಗಾದ್ರೆ ಇನ್ನ ಲೇಟ್ ಯಾಕಲ್ವಾ, ಲೆಟ್ಸ್ ಗೆಟ್. ಸೊ ಇವತ್ತು ದೀಪಾವಳಿ ಹಬ್ಬ ಆಗಿರೋದ್ರಿಂದ ಸೊ ನಮ್ಮ ಕಡೆಯ ದೀಪಾವಳಿ ಹಬ್ಬ ಅಂದ್ರೆ ಕಜ್ಜಾಯ ಮಾಡೇ ಮಾಡ್ತೀವಿ ಅಲ್ವಾ. ಸೊ ಕಜ್ಜಾಯ ನಮ್ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ಕೊತೀವಿ ಯಾವೊಂದು ರೆಸಿಪಿ ಕೂಡ ಇರುತ್ತೆ. ಸೊ ಹಾಗೇನೆ ಹೋಮ್ ಟೂರ್ ಯಾವಾಗ ಅಂತ ತುಂಬಾ ಜನ ಕೇಳ್ತಿದ್ರಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋನೇ ಹೋಮ್ ಟೂರ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲರೂ ತುಂಬಾ ಇಷ್ಟಪಡ್ತೀರಾ ಅನ್ಕೊಂತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್ ಟು ಅವರ್ ಚಾನೆಲ್. ಸೊ ಓಕೆ, ಇನ್ನ ರೆಸಿಪಿ ನೋಡ್ಕೊಂಡು. ಸೊ ಈಗ ನಾವು ಒಂದು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ನಾವು ದೋಸೆಗೆ ಏನು ಯೂಸ್ ಮಾಡ್ತೀವಲ್ವಾ ಅದನ್ನು ತೊಗೊತಾ ಇದ್ದೀವಿ. ಮತ್ತು ಇದನ್ನು ಚೆನ್ನಾಗಿ ಒಂದು 3-4 ಟೈಮ್ಸ್ ತೊಳೆದು ನೆನೆಸಿಕೊಬೇಕು. ಹೋಲ್ ನೈಟ್ ನೆನಿಬೇಕಾಗುತ್ತೆ ಈ ಒಂದು ಅಕ್ಕಿ. ಆಮೇಲೆ ಇದನ್ನು ಚೆನ್ನಾಗಿ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಒಂದು ಕಾಟನ್ದು ಕ್ಲಾತ್ ಮೇಲೆ ನಾವು ಇದನ್ನು ಒಳಗಡೆನೆ ಮನೆ ಒಳಗಡೆನೆ ಡ್ರೈ ಮಾಡ್ಕೊಬೇಕು. ತುಂಬ ಜಾಸ್ತಿ ಡ್ರೈ ಆಗಬಾರ್ದು, ಲೈಟಾಗಿ ಸ್ವಲ್ಪ ಇನ್ನೂ ಒದ್ದೆ ಒದ್ದೆ ಇರಬೇಕು. ಬಟ್ ಫುಲ್ ನೀರಿನಾಂಶ ಆ ಬಟ್ಟೆ ಅನ್ನೋದು ಹೀರ್ಕೊಂಬಿಟ್ಟಿರುತ್ತೆ. ಬಟ್ ಇನ್ನೂ ತಣ್ಣಗಿರುತ್ತೆ ಅಕ್ಕಿ ನೋಡಿ ಈ ರೀತಿ. ಸೊ ಇನ್ನೂ ತಣ್ಣಗಿದ್ದಂಗೆನೆ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇದನ್ನು ಜರಡಿ ಇಟ್ಕೊಬೇಕು. ಆಮೇಲೆ ಸೇಮ್ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಷ್ಟು ನಾವು ಬೆಲ್ಲನ ಪುಡಿ ಮಾಡ್ಕೊಂಡು ತೊಗೊತಾ ಇದ್ದೀವಿ. ಸೊ ನನಗೆ ಕಜ್ಜಾಯ ಅಷ್ಟೇನು ಮಾಡೋಕ್ಕೆ ಬರಲ್ಲ, ನಮ್ಮ ಅತ್ತೆನೇ ಮಾಡಿರೋ ರೆಸಿಪಿ ಇದು. ಸೊ ಒಂದು ಗ್ಲಾಸಷ್ಟು ಬೆಲ್ಲ. ಆಮೇಲೆ ನೋಡಿ ನೋಡ್ತಾ ಇದ್ದೀರಲ್ವಾ, ಗ್ರೈಂಡ್ ಮಾಡಿದ್ಮೇಲೆ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು, ಆ ಥರ ಇರಬೇಕು ಒಂದು ಪೌಡರ್ ಅನ್ನೋದು. ಈಗ ಚೆನ್ನಾಗಿ ಜರಡಿ ಮಾಡ್ಕೊಂಡ್ಮೇಲೆ ಈ ರೀತಿ ಇರುತ್ತೆ. ಈಗ ನಾವು ಪಾಕಕ್ಕೆ ಬಾಣಲಿ ತೊಗೊಂಡು ಬಾಣಲಿಯೆಲ್ಲ ಒಂದು ಗ್ಲಾಸಷ್ಟು ಬೆಲ್ಲನ ಹಾಕಿಬಿಟ್ಟು ಒಂದು 3 ಸ್ಪೂನ್ಸ್ ಅಷ್ಟು ಮಾತ್ರ ನೀರು ಹಾಕ್ಕೊತ ಇದ್ದೀವಿ. ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಬಾರ್ದು, ಜಸ್ಟ್ ಇದೊಂದು ಮೆಲ್ಟ್ ಆಗಲಿಕ್ಕಷ್ಟೇ. ಒಂದೇ ಗ್ಲಾಸ್ ಅಲ್ವಾ ನಾವು ಬೆಲ್ಲ ತೊಗೊಂಡಿರೋದು. ಸೊ ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಸಾಕು. ಸೊ ಈಗ ಇದನ್ನು ಅಕ್ಕಿ ಹಿಟ್ಟೇನಿತ್ತಲ್ವಾ, ಅಕ್ಕಿ ಹಿಟ್ಟಿಗೆ ಏಲಕ್ಕಿ ಪುಡಿ ನಾನು ಸಕ್ಕರೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಳ್ಳು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಇಟ್ಬಿಡಬೇಕು, ಆ ತೇವಾಂಶ ಅನ್ನೋದು ಹೋಗಬಾರ್ದು ಆ ರೀತಿ. ಸೊ ಈಗ ನೋಡ್ತಾ ಇದ್ದೀರಲ್ವಾ ಬೆಲ್ಲದ್ದು ಪಾಕ ಯಾವ ರೀತಿ ರೆಡಿ ಆಗ್ತಾ ಇದೆ ಅಂತ. ಸೊ ಇದನ್ನ ಈ ರೀತಿ ಕಲಸ್ಕೊತಾ ಇರಬೇಕು ತಳ ಹಿಡಿದಂಗೆ. ಇದು ನಮ್ಗೆ ಹೇಗೆ ಚೆಕ್ ಮಾಡ್ಕೋಬೇಕು ಅಂದರೆ ಬೆಲ್ಲದ ಪಾಕ ರೆಡಿ ಆಗಿದೆಯಾ ಇಲ್ವಾ ಅಂತ, ಒಂದು ಚಿಕ್ಕ ಬೌಲಲ್ಲಿ ನೀರು ತೊಗೊಂಡು ಆ ನೀರಿಗೆ ನಾವು ಈ ಒಂದು ಪಾಕನ ರೆಡಿ ಆಗಿದೆಯಾ ಇಲ್ವ ನೋಡೋಕೆ ಅದರಲ್ಲಿ ಹಾಕಿದಾಗ ಅದು ಸಪ್ರೇಟ್ ಆಗುತ್ತೆ, ಈ ರೀತಿ ಉಂಡೆ ಥರ ಬರುತ್ತೆ. ಆವಾಗ ನಮಗೆ ಪಾಕ ರೆಡಿ ಆಗಿದೆ ಅಂತ. ಇವಾಗ ನಾವು ಏನು ಅಕ್ಕಿ ಹಿಟ್ಟು ಹಾಗೆಯೇ ಎಳ್ಳು ಏಲಕ್ಕಿ ಪುಡಿ ಹಾಕಿಟ್ಕೊಂಡಿದ್ವಲ್ವಾ ಆ ಒಂದು ಮಿಕ್ಸರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಕ್ಕೂ ಆಗಬಾರ್ದು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ಈಗ ಇದನ್ನು ಒಂದು ಬಾಕ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ದಿನ ಅಥವಾ ಒಂದು ನೈಟ್ ಫುಲ್ ಹಾಗೆ ಇಟ್ಟರೆ ನೆಕ್ಸ್ಟ್ ದಿನಕ್ಕೆ ಪಾಕ ರೆಡಿ ಆಗುತ್ತೆ. ಮೇಲೆ 1 ಸ್ಪೂನ್ ಅಷ್ಟು ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ಇದನ್ನು ಇದು ಪಾಕ ನಮಗೆ ರೆಡಿಯಾಗಿದೆ. ಇವಾಗ ಕಜ್ಜಾಯ ಮಾಡ್ಕೋಬೋದು. ಡೀಪ್ ಫ್ರೈಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ತೊಗೊಂಡು ಒಂದು ಕವರ್ ಸಿಗುತ್ತಲ್ವ ನಮಗೆ ಇದು ತಟ್ಕೊಳ್ಳೋಕ್ಕೆ ಅಂತಲೇ, ನೀವು ಯಾವುದಾದ್ರೂ ಪಾಲಿಥಿನ್ ಕವರ್ನ ಯೂಸ್ ಮಾಡ್ಬೋದು ಫುಡ್ ಗ್ರೇಡ್ದು. ಸೊ ಇದ್ರ ಮೇಲೆ ಸ್ವಲ್ಪ ದಪ್ಪಕ್ಕೆ ಜಾಸ್ತಿ ತೆಳ್ಳಕ್ಕೆ ಅಲ್ದರ ಜಾಸ್ತಿ ದಪ್ಪಕ್ಕೆ ಹೋಲ್ದರ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಜ್ಜಾಯ ತಟ್ಕೋಬೇಕು. ಸೊ ಅಗಲ ಅನ್ನೋದು ನಮ್ಮ ಇಷ್ಟ ಅಷ್ಟೇ, ಚಿಕ್ಕದಾದರೂ ದೊಡ್ಡದಾದರೂ ನಮ್ಮ ಇಷ್ಟ ಪ್ರಕಾರ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ನಾವು ಈ ರೀತಿಯೇ ಕಜ್ಜಾಯ ಮಾಡ್ಕೊತೀವಿ. ಸೊ ಈಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀವಿ.
ಡೀಪ್ ಫ್ರೈ ಮಾಡಿ ಆದಮೇಲೆ ಒಂದು ಕಜ್ಜಾಯ ತೆಗಿತೀವಲ್ವ, ಆವಾಗ ಇನ್ನೊಂದು ಸ್ಪೂನ್ ತೊಗೊಂಡು ಅದರಲ್ಲಿರೋ ಎಕ್ಸಸ್ ಆಯಿಲ್ನೆಲ್ಲ ಪ್ರೆಸ್ ಮಾಡಿಬಿಟ್ರೆ ಎಕ್ಸ್ಟ್ರಾ ಆಯಿಲೆಲ್ಲ ಹೊರಟೋಗುತ್ತೆ. ನೋಡಿ ಕಜ್ಜಾಯ ಎಮ್ಮಿ ಎಮ್ಮಿ ಟೇಸ್ಟಿ ಕಜ್ಜಾಯ ರೆಡಿ ಇದೆ. ಸೊ ಈಗ ನಾವು ಹಬ್ಬ ಮಾಡಿದ್ದು ಬುಧವಾರ, ಈ ಸತಿ ಅಂತೂ ಗ್ರಹಣ ಇದ್ದಿದ್ದರಿಂದ ಎಲ್ಲರಿಗೂ ತುಂಬ ಕನ್ಫ್ಯೂಷನ್ನು, ಸೋಮವಾರ ಮಾಡ್ಬೋದು ಅಥವಾ ಬುಧವಾರ ಮಾಡ್ಬೋದು ಅಂದರು, ಬಟ್ ಮಂಗಳವಾರ ಮಾಡಬಾರ್ದು ಅಂತ ಹೇಳಿದರು ಹಬ್ಬನ. ಸೊ ಈ ಥರ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು. ನಾವಂತೂ ಬುಧವಾರ ಹಬ್ಬ ಮಾಡಿದ್ದು, ಸೋಮವಾರ ಜಸ್ಟ್ ಸುಮ್ಮನೆ ಪೂಜೆ ಮಾಡಿದ್ವು ಅಷ್ಟೇ. ಸೊ ನಮ್ಮ ಅತ್ತೆ ಈ ಒಂದು ಹೂವನ್ನ ತೊಗೊಂಡು ಬಂದಿದ್ರು, ಏನೋ 9 ಸುತ್ತೋ 7 ಸುತ್ತಿನ ಮಲ್ಲಿಗೆ ಅಂತೆ. ತುಂಬ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ನಾನು ಫಸ್ಟ್ ಟೈಮ್ ಈ ಥರದ್ದು ನೋಡಿರೋದೇನೆ, ನನಗಂತೂ ತುಂಬ ಇಷ್ಟ ಆಯಿತು. ಏನು ಹೂವು ಇದು ಅಂತ ಕೇಳಿದೆ ನಮ್ಮ ಅತ್ತೆಗೆ ನಾನು, ಯಾಕಂದರೆ ಫಸ್ಟ್ ಟೈಮ್ ನೋಡಿದ್ದು. ಇನ್ನು ದಾಸವಾಳ ಹಾಗೆಯೇ ತುಂಬಾ ರೋಸಸ್ ಎಲ್ಲ ಇತ್ತು. ಸೊ ಅದನ್ನೇ ಇಟ್ಟು ದೇವ್ರಿಗೆ ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆಳಗ್ಗೆ. ಸೊ 2 ಹೂವು ಇತ್ತಲ್ವ, ಒಂದು ಲಕ್ಷ್ಮೀ ಫೋಟೋಗಿಟ್ಟೆ, ಇನ್ನೊಂದು ನಮ್ಮ ಮನೆ ನರಸಿಂಹಸ್ವಾಮಿ ಮನೆ ದೇವರು ಅವನ ಫೋಟೋಗಿಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಡಿಫ್ರೆಂಟಾಗಿತ್ತು ಕೂಡ ನೋಡೋಕ್ಕೆ. ಇನ್ನು ಇಲ್ಲಿ ನಾನು ರೆಡಿಯಾಗಿ ಬಂದು ಪೂಜೆ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿದ್ವಿ, ತೀರಾ ಗ್ರ್ಯಾಂಡಾಗಿ ಏನೂ ಇಲ್ಲ. ಲಕ್ಷ್ಮೀ ಪೂಜೆ ಎಲ್ಲ ನಾವು ವರಲಕ್ಷ್ಮಿ ಹಬ್ಬಕ್ಕೇ ಮಾಡೋದು. ಈಗ ಉರುಳಿಗೆ ಡೆಕೋರೇಟ್ ಮಾಡಬೇಕು. ದೀಪಾವಳಿ ಹಬ್ಬಕ್ಕೆ ಉರುಳಿನ ಡೆಕೋರೇಟ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ಸೊ ಪ್ರತಿ ಇಯರ್ ಈ ರೀತಿ ಡೆಕೋರೇಟ್ ಮಾಡ್ಕೊತೀನಿ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ನೀವು ಬ್ಲಾಗಲ್ಲಿ ನೋಡಿರ್ತೀರಾ, ಇಲ್ಲಿ ಡೆಕೋರೇಟ್ ಮಾಡಿ ನಾನು ಇಟ್ಟು ಆಮೇಲೆ ಊರಿಗೆ ಹೋಗಿದ್ದೆ. ನೋಡ್ತಾ ಇದ್ದೀರಲ್ವಾ ಈ ರೀತಿ ರೋಸಸ್ಸು ಮತ್ತು ಸೇವಂತಿ ಹೂವು ಇತ್ತು, ಅದು ಎಲ್ಲ ಕಾಂಬಿನೇಷನಲ್ಲಿ ಇಟ್ಟು. ಇದು ಫ್ಲೋಟಿಂಗ್ ಕ್ಯಾಂಡಲ್ಸು, ನೀರಲ್ಲಿ ಇಟ್ಟರೂ ತೇಲುತ್ತೆ, ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ, ಎಲ್ಲರ ಮನೆಯಲ್ಲೂ ಹಚ್ಚೆ ಹಚ್ತೀರಾ. ಸೊ ಇದನ್ನು ನಾನು ಈ ಒಂದು ನೀರಲ್ಲಿ ಹಾಕ್ಬಿಟ್ಟು ಮತ್ತೆ ಅದನ್ನು ಹಚ್ಕೊತೀನಿ. ಹಾಗೆ ಕ್ಯಾಂಡಲ್ ಹೋಲ್ಡರ್ಸ್ ಎಲ್ಲ ಇತ್ತಲ್ವ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಹೋಲ್ಡರ್ಸು, ಸೊ ಉರುಳಿಗೆ ಆಮೇಲೆ ಇದು. ಸೊ ಇದನ್ನು ನಾವು ಸೆಂಟೆಡ್ ಕ್ಯಾಂಡಲ್ ಥರ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಸ್ವಲ್ಪ ವಾಟರ್ ಹಾಕ್ಕೊಬೇಕು ಇದಕ್ಕೆ ಮೇಲೆ, ಆಮೇಲೆ ಇದಕ್ಕೆ ಒಂಚೂರು ಎಸೆನ್ಷಿಯಲ್ ಆಯಿಲ್ಲು. ಸೊ ನಾನು ಇದು ಜಾಸ್ಮಿನ್ ಫ್ಲೇವರ್ದು ತೊಗೊಂಡಿದ್ದೀನಿ ಎಸೆನ್ಷಿಯಲ್ ಆಯಿಲ್ಲು, ಒಂದು 2 ಡ್ರಾಪ್ಸ್ ಹಾಕ್ಕೋಬೇಕು. ನೋಡಿ ಒಂದು 2-3 ಡ್ರಾಪ್ಸ್ ಅಷ್ಟು ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲೇ ಕ್ಯಾಂಡಲ್ ಕೊಟ್ಟಿರ್ತಾರೆ, ಒಂದು ಕ್ಯಾಂಡಲ್ನ ಹಚ್ಚಿಬಿಟ್ಟು ಅದರೊಳಗಡೆ ಇಟ್ಟರೆ ಆ ಒಂದು ಬಿಸಿಗೆ ಮೇಲೆ ಇರೋ ನೀರೆಲ್ಲ ಬಾಯ್ಲ್ ಆಗಿ ಆ ಒಂದು ಎಸೆನ್ಷಿಯಲ್ ಆಯಿಲ್ದು ಫ್ರೇಗ್ರೆನ್ಸು ಗಮ್ ಅಂತ ಮನೆ ಫುಲ್ಲು ಹರಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಕ್ಯಾಂಡಲ್ನ ಒಳಗಡೆ ಇಡೋಕ್ಕೆ ನಮಗೆ ಪ್ಲೇಸ್ ಕೊಟ್ಟಿರ್ತಾರೆ ಅವರು. ಸೊ ಇದನ್ನು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಕಮ್ಮಿನೇ ಇದರದ್ದು ಪ್ರೈಸು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉರುಳಿ ಅನ್ನೋದು. ಸೊ ಹಬ್ಬದ ದಿನ ಈ ರೀತಿ ಏನಾದರೂ ಡೆಕೋರೇಟ್ ಮಾಡಿಲ್ಲ ಅಂದರೆ ನನಗೆ ಏನೋ ಕಮ್ಮಿ ಆಗಿದೆ ಇವತ್ತು ಹಬ್ಬದಲ್ಲಿ ಅಂತ ಅನ್ನಿಸ್ತಿರುತ್ತೆ. ಸೊ ಇದನ್ನು ನಾನು ಬಾಗಿಲ ಹತ್ರ ರೈಟ್ ಸೈಡಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟೆ. ಸೊ ಅದೊಂಥರ ಗುಡ್ ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇದು ಲೈಟಿಂಗ್ಸು. ಇದನ್ನು ಆಚಾರ ಬಾಗಿಲ ಹತ್ರ ಹಾಕೋಣ, ಬಾಗಿಲ ಹತ್ರ ಹಾಕಬೇಕು. ಸೊ ಇಲ್ಲಿ ನನ್ನ ಹಸ್ಬೆಂಡು ಈ ಲೈಟ್ಸು ಅವರೇ ತಂದಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ವಿ ತುಂಬ ದಿವಸದಿಂದ, ಇದೇ ಇದು ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಆ್ಯಕ್ಚುಲಿ. ಬಟ್ ಅವ್ರಿಗೆ ಗೊತ್ತಿಲ್ಲ ಪಾಪ ವೈಟ್ ತರಬೇಕು ಅದಾದರೆ ಕಾಣಲ್ಲ ಗೋಡೆಗಳಲ್ಲಿ ಅಂತ ಬ್ಲ್ಯಾಕ್ ಕಲರ್ ವೈರ್ ಇರೋ ತಂದುಬಿಟ್ಟಿದ್ರು. ಬಟ್ ಆದ್ರೂ ಲೈಟ್ಸ್ ಆನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಲೈಟ್ಸ್ ಆಫಲ್ಲಿದ್ದಾಗ ಒಂಥರ ಬ್ಲ್ಯಾಕ್ ವೈರ್ ಥರ ಕಾಣಿಸ್ತಿರುತ್ತೆ. ಬಟ್ ಆದರೂ ನಾನು ಪ್ರತಿ ದೀಪಾವಳಿಗೂ ಇದನ್ನು ಯೂಸ್ ಮಾಡ್ತೀನಿ. ಇನ್ನೂ ತುಂಬಾ ಶಾಪ್ ಮಾಡಬೇಕು ಫ್ಯೂಚರಲ್ಲಿ, ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೆ ಅಂದ್ಕೊಂಡಿದ್ದೀನಿ, ನೋಡೋಣ. ಸ್ಟಾರ್ದು ಸ್ಟ್ರಿಂಗ್ ಲೈಟ್ಸು ಇದೆಲ್ಲ ಹಾಕಿ ಡೆಕೋರೇಟ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಇದೆ. ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ ಪೂಜೆಗೆ. ಎಲ್ಲಿ ನಿನ್ನ ಡ್ರೆಸ್ ನೋಡಿಸು, ಸೂಪರ್. ಹೌದಾ, ಸರಿ ಆಯ್ತು. ಸೊ ಎಲ್ಲರಿಗೂ ವಿಶಸ್ ಹೇಳು. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಸೊ ಇಲ್ಲಿ ನಾವು ಮಣ್ಣಿನ ದೀಪ ಹಚ್ತೀವಿ ಮನೆ ಎಲ್ಲ ಕಡೆ, ಬಾಗ್ಲತ್ರ, ತುಳಸಿ ಗಿಡದ ಹತ್ರ, ಆಮೇಲೆ ಹೊರಗಡೆ ಗೇಟ್ ಹತ್ರ ಎಲ್ಲನೂ. ಸೊ ನಾವು ಎಷ್ಟೇ ಏನೇ ಕ್ಯಾಂಡಲ್ಸು ಅವೆಲ್ಲ ಯೂಸ್ ಮಾಡಿದ್ರು ಮಣ್ಣಿನ ದೀಪ ಅನ್ನೋದು ತುಂಬ ಶ್ರೇಷ್ಠ. ಸೊ ನಾವು ಮನೆಯಲ್ಲಿ ಫಸ್ಟು ಆರತಿ ಮಾಡಿ ದೇವರಿಗೆ, ಆಮೇಲೆ ನಾವು ಎಲ್ಲ ಹೊರಗಡೆ ಎಲ್ಲ ಇಟ್ವಿ. ಇದೇ ಪಿಕ್ಕು ವಿಡಿಯೋ ಕ್ಲಿಪ್ಪಿಂಗ್ ತೆಗಿತಿರೋದು ನಮ್ಮ ಆರ್ಯ. ಸೊ ಅದಕ್ಕೆ ಬರ್ತಿದ್ದೀವಾ ಇಲ್ವಾ ಅಂತ ಕೇಳ್ತಿದ್ದೆ ಅವನಿಗೆ ನಾನು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೀಪಗಳು. ಸೊ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಫುಲ್ ಡೆಕೋರೇಟ್ ಮಾಡಿದ್ವಿ. ಸೊ ಇನ್ನು ನಮ್ಮದು ಒಂದಷ್ಟು ಫೋಟೋ ಸೆಷನ್ ಇರುತ್ತಲ್ವಾ ಹಬ್ಬದ ದಿನ ಅಂದರೆ. ಆಮೇಲೆ ಕೆಲವ್ರು ಹೇಳ್ತಾರೆ ನಾನು ಪೂಜೆ ಮಾಡಬಾರ್ದು ಅಂತ. ಹೌದು, ನಿಜ ಇರಬಹುದು. ಬಟ್ ನಮ್ಮ ಅತ್ತೆನು ನನ್ನ ಜೊತೆ ಪೂಜೆ ಮಾಡಿದ್ರು, ಅದರಿಂದ ಏನು ಒಂದು ಪೂಜೆಯ ಒಂದು ಪ್ರತಿಫಲ ಸಿಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಸುಮ್ಮನೆ ನಾನು ನನಗೋಸ್ಕರ ನನ್ನ ಮನಃಶಾಂತಿಗೋಸ್ಕರ ಪೂಜೆ ಮಾಡ್ಕೊತೀನಿ ಅಷ್ಟೇ. ಈ ಲೈಟ್ ದೀಪಗಳದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕತ್ತಲಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಇಲ್ಲಿ ಹೊರಗಡೆ ಎಲ್ಲ ದೀಪಗಳು ಹಚ್ಚಿ ನಾನು ಈ ರೀತಿ ಒಂದು ಪುಟ್ಟ ರಂಗೋಲಿ ಹಾಕಿದ್ದೆ ತುಂಬ ಕಷ್ಟಪಟ್ಟು. ಇನ್ನು ಮನೆ ಒಳಗಡೆ ಕೂಡ ಎಲ್ಲ ನಾವು ಅಲ್ಲಲ್ಲಿ ದೀಪಗಳನ್ನ ಇಡ್ತಾ ಡೆಕೋರೇಟ್ ಮಾಡಿಕೊಂಡ್ವಿ. ಸೊ ಏನಕ್ಕೆ ನಾವು ಇಷ್ಟೊಂದು ದೀಪಗಳೆಲ್ಲ ಹಚ್ಚುತ್ತೀವಿ ಅಂದರೆ, ಕೆಟ್ಟದ್ರ ಮೇಲೆ ಒಳ್ಳೇದು ಯಾವಾಗೂ ಜಯ ಸಾಧಿಸುತ್ತೆ ಅಂತಾರೆ, ಅದೇ ರೀತಿ ಕತ್ತಲನ್ನು ಓಡಿಸೋದಕ್ಕೆ ಬೆಳಕು ಬಂದೇ ಬರುತ್ತೆ ಅಂತ ಒಂದು ಸೂಚನೆ. ಬಟ್ ಆದರೆ ಜಾಸ್ತಿ ನಾವೆಲ್ಲ ಪಟಾಕಿ ಹೊಡಿಯೋದು ಕ್ರ್ಯಾಕರ್ಸ್ದು ಇದನ್ನೇ ಇಷ್ಟಪಡ್ತೀವಿ. ಇನ್ಫ್ಯಾಕ್ಟ್ ಮಕ್ಕಳು ಇರೋ ನಾವಂತೂ ಲಾಸ್ಟ್ ಇಯರ್ ಎಲ್ಲ ಜಾಸ್ತಿ ಪಟಾಕಿಗಳೆಲ್ಲ ಹೊಡಿಲೇ ಇಲ್ಲ. ಬಟ್ ಆರ್ಯ ಕೇಳೋದೇ ಇಲ್ಲ ಅವನು. ಇವಾಗ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ, ಅವನಿಗೆ ಅವನ ಇಷ್ಟಗಳು ಅದೇ ಇಂಪಾರ್ಟೆಂಟು. ಅವನು ಹಠ ಮಾಡ್ತಿದ್ದ ಈ ಸಲ ಬೇಕೇ ಬೇಕು ಕ್ರ್ಯಾಕರ್ಸ್ ಅಂತ. ಸರಿ ಅಂತ ಅವ್ರ ಡ್ಯಾಡಿ ಕ್ರ್ಯಾಕರ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಜಾಸ್ತಿ ಅಂತೂ ತಂದಿರಲಿಲ್ಲ, ತುಂಬ ಕಮ್ಮಿ, ಒಂದು ಚಿಕ್ಕ ಬಾಕ್ಸ್ ಅಷ್ಟೇ. ಇನ್ನು ಇಲ್ಲಿ ನಮ್ಮ ಅತ್ತೆ ಮಾವ. ಸೊ ಸುಮ್ಮನೆ ಶಾಸ್ತ್ರಿಗೆ ನಾವು ಕರೆದಿದ್ದಕ್ಕೆ ಬಂದು ಸುರ್ಸುರ್ ಬತ್ತಿ ಅಂತ ಹೇಳ್ತೀವಲ್ವ, ಸೊ ಅದನ್ನೆಲ್ಲ ಹಚ್ಚಿಬಿಟ್ಟು ಹೋದರು. ನಮ್ಮ ಆರ್ಯ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದ, ಅವನಿಗೆ ಬೇಕಿತ್ತು ಆ್ಯಕ್ಚುಲಿ ಕ್ರ್ಯಾಕರ್ಸು ಅದು ಇದು. ನಮಗೆ ಯಾರಿಗೂ ಏನು ಅಷ್ಟೊಂದೇನು ಇಷ್ಟ ಆಗಲ್ಲ. ನಾವು ಯೂಶಲಿ ಈ ಥರ ಒಂದು ಎರಡೋ ಮೂರೋ ಫ್ಲವರ್ ಪಾಟ್ಸ್ ಹೊಡೆದು ಸುಮ್ಮನೆ ಆಗ್ತಿದ್ವಿ ಪ್ರತಿ ಇಯರು. ಬಟ್ ಈ ಸಲವೇ ಏನೇನೋ ಎಲ್ಲ ತಂದಿದ್ದರು ನಮ್ಮ ಮನೆಯಲ್ಲಿ. ನನಗೆ ಆ್ಯಕ್ಚುಲಿ ಇಷ್ಟೊಂದು ಸೌಂಡು ಅದೆಲ್ಲ ನನಗೆ ಅಸಲು
ಕ್ರ್ಯಾಕರ್ಸ್ ಅಂದರೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಇನ್ನು ಇದು ಚಕ್ರ ಅಂದಿವಲ್ವಾ, ಸೊ ಅದು ಆ ರಫ್ ಇರೋ ನೆಲದಲ್ಲಿ ಅದು ತಿರುಗ್ತಾನೆ ಇರಲಿಲ್ಲ. ಸುಮ್ಮನೆ ನೋಡೋದೇ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗಂತೂ ಈ ಒಂದು ಕ್ರ್ಯಾಕರ್ಸು ನೋಡ್ಬೋದು ಅಷ್ಟೇ, ಒಡಿಯೋದಕ್ಕೆ ಅಷ್ಟೊಂದೇನು ನನಗೆ ಇಂಟ್ರೆಸ್ಟ್ ಇಲ್ಲ. ಇನ್ನು ಇಲ್ಲಿ ತಂದಿರೋ ಪಟಾಕಿ ಜಾಸ್ತಿಯಾಗಿ ನಮಗೆ ಬೇಡ ಅನಿಸ್ತಿತ್ತು. ನಾನಂತೂ ನೋಡಲಿಲ್ಲ ಜಾಸ್ತಿ ಹೊತ್ತು, ಬಿಕಾಸ್ ಅದು ತುಂಬ ಒಂಥರ ಹೊಗೆ ಬರ್ತಿದ್ದಿದ್ದರಿಂದ. ಇನ್ನು ಅಲ್ಲಿದ್ದಿದ್ದು ಹುಡುಗರು ಕೊಟ್ಟರು ಎಲ್ಲನೂ. ಸೊ ಗೈಸ್, ವಿಡಿಯೋ ನೋಡಿದ್ರೆ ಅಲ್ವಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ಸೊ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ಅಂಡ್ ಟೇಕ್ ಕೇರ್, ಬಾಯ್ ಬಾಯ್ ಬಾಯ್.